ಶಿವಣ್ಣ ಅವತ್ತು ರಣರಂಗ ಎಲ್ಲ ವಾರ್ಫೀಲ್ಡ್ ಅಲ್ಲಮ್ಮ ಎಲ್ಲ ನನಗೆ ಎಲ್ಲ ಯುದ್ಧ ಕೇಳಿಸ್ತಾ ಇದ್ರೆ ನೆಕ್ಸ್ಟ್ ಕಾರ್ತಿಕ್ ಬರೋದಾರೆ ಅವ್ರದ್ದೊಂದು ಪಿಕ್ಚರ್ ಇದೆ ಅದ್ರಲ್ಲೂ ವಾರ್ಫೀಲ್ಡ್ ಏನು ಮಾಡೋಕ್ಕಾಗಲಿ ಎಲ್ಲ ನನ್ನ ಯುದ್ಧಕ್ಕೆ ಕಳಿಸ್ತಾ ಇದಾರೆ ಯಾಕಂದ್ರೆ ನಮ್ಮ ಪ್ರೊಡ್ಯೂಸರ್ ಅಷ್ಟು ಇಷ್ಟ ನನ್ನ ಕಂಡ್ರೆ ಯುದ್ಧಕ್ಕೆ ಹೋಗ್ಲಿ ಶಿವಣ್ಣ ಅಂತ ಇನ್ನು ಶಿವಣ್ಣನ ಅವರು 61 ವರ್ಷ ಅಂತ ಅನ್ಕೊಂಡು 61 ವರ್ಷ ಅಂತ ಅನ್ಕೊಂಡಿಲ್ಲ ಅವರು ಇನ್ನೂ 30-32 ಅಂತ ಅನ್ಕೊಂಡಿದ್ದಾರೆ ಸೊ ಯುದ್ಧಕ್ಕೆ ಕಳಿಸ್ತಾ ಇದಾರೆ ನೋಡೋಣ ಎಲ್ಲಿವರೆಗೂ ಪವರ್ ಇರುತ್ತೋ ಅಲ್ಲಿವರೆಗೂ ಹೋಗೋಣ ಭೈರತಿ ರಣಗಲ್ ಎಷ್ಟು ಪವರ್ಫುಲ್ ಹೆಸರು ನಿಮ್ಮ ಲುಕ್ಕು ಅಷ್ಟೇ ಪವರ್ ಅದಕ್ಕೆ ರೀಸನ್ ಅಂದ್ರೆ ನಿಮ್ಮ ಈ ಪಾತ್ರದಷ್ಟೇನೆ ಬೇರೆ ಭಾಷೆಗಳಲ್ಲೂ ಕೂಡ ಒಂದೆರಡು ಮೂರು ಪಾತ್ರಗಳು ಬಂದ್ವಿ ಹಾಗೆಲ್ಲ ಎಲ್ಲೋ ನಾವೆಲ್ಲ ಮುಫ್ತಿನಿ ಅಂತ ಮಾತುಕತೆಗಳು ಕೂಡ ಆಗಿತ್ತು ಸೊ ಒಂದು ನಿರೀಕ್ಷೆ ಜಾಸ್ತಿ ಇದೆ ಈ ಒಂದು ಪಾತ್ರ ಬೇರೆ ಭಾಷೆಯಲ್ಲೂ ಕೂಡ ಇಂಪ್ರೆಸ್ ಆಗಿರೋದ್ರಿಂದ ನೀವು ಈ ಪಾತ್ರಕ್ಕೋಸ್ಕರ ನೀವು ಈಗ ಯಾವ ರೀತಿ ಸಿದ್ಧ ಹೋಗ್ಬೋದು ಅಂತ ಶಿವಣ್ಣ ನಾನು ಸಿದ್ಧ ಹೋಗೋದೇನಿಲ್ಲಮ್ಮ ಐ ಥಿಂಕ್ ಡೈರೆಕ್ಟರ್ ಎಲ್ಲ ಈಸಿ ಮಾಡಿಕೊಟ್ಟಿದ್ದಾರೆ ಫಸ್ಟನ್ನೇ ರೋಲ್ನ ಕ್ರಿಯೇಟ್ ಮಾಡಿದಾಗ ಆತ ಅವ್ರನ್ನ ಹಂಗೆ ಇರಬೇಕು ಅಂತ ಅವ್ರು ಹೇಳ್ಬೇಕಾದ್ರೆ ಒಂದೊಂದು ಎಕ್ಸ್ಪ್ರೆಷನ್ ಹೇಳ್ಬೇಕಾದ್ರೆ ನಾವು ಏನೇ ಈ ಮನುಷ್ಯ ಬಂದು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ತಾರೆ ಅಂದರೆ ಆಮೇಲೆ ಗೊತ್ತಾಯಿತು ಅಂಡರ್ ಕರೆಂಟ್ ಏನಿದೆ ಅಂತ ಅದಕ್ಕೆ ಯಾವಾಗ್ಲೂ ಡೈರೆಕ್ಟರ್ ವಿಷನ್ಗೆ ನಾವು ಯಾಕೆ ರೆಸ್ಪೆಕ್ಟ್ ಕೊಡಬೇಕಂದ್ರೆ ಅವರೊಂದು ಪಾತ್ರನ ರೈಟರ್ಗೆ ಹೇಳಿ ಬರೆಸಿ ಅವ್ರು ತಗೊಂಡು ಅದನ್ನ ನಮಗೆ ಕೊಟ್ಟು ನಾವು ರೈಟರ್ ಭಾವನೆನ ಇವ್ರ ಭಾವನೆನ ಎಲ್ಲ ಸೇರಿಸ್ಬಿಡ್ಬೇಕು ಸೊ ಒಂದು ವ್ಯತ್ಯಾಸ ಆದರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸೊ ಅವರು ಪ್ರೀತಿ ಮಾಡಿ ಅದು ಕ್ರಿಯೇಟ್ ಮಾಡಿದಂಥ ಕ್ಯಾರೆಕ್ಟರ್ ಐ ಥಿಂಕ್ ನಾ ಕ್ರೆಡಿಟ್ ಡೈರೆಕ್ಟರ್ಗೆ ಕೊಡ್ತೀನಿ ಬಿಕಾಸ್ ಹೀ ಡಿಸೈನ್ ದ ಕ್ಯಾರೆಕ್ಟರ್ ಅವ್ರು ಯಾವಾಗಲೂ ಆ ಸೈಲೆನ್ಸ್ಲಿ ಒಂದು ವೈಲೆನ್ಸ್ ಇದೆ ಆ ಸೈಲೆನ್ಸ್ ಒಂದು ವೈಲೆನ್ಸ್ ಇದೆ ಅದು ಏನು ವೈಲೆನ್ಸ್ ಇದೆ ಹೇಳಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಅದು ನಿಮಗೆ ಪ್ರೀಕ್ವೆಲ್ ಏನ್ ಮಾಡ್ತೀವಿ ಆ ವೈಲೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಏನಂತ ನಿಮ್ಗೆ ಎಷ್ಟು ಕಾಡುತ್ತೆ ಈ ಪಾತ್ರ ನಂಗೆ ತುಂಬಾ ಇಷ್ಟ ತುಂಬಾ ಇಷ್ಟ ಆಯ್ತು ಈ ಪಾತ್ರ ವೆರಿ ನನಗೆ ಐ ಥಿಂಕ್ ಟಗ್ರು ರಿಲೀಸ್ ಆದಮೇಲೆ ಒಂದು ಒಬ್ರು US ಇಂದ ಮೆಸೇಜ್ ಕಳಿಸಿದ್ರು ಅಂದ್ರೆ ಜೀವನದಲ್ಲಿ ಒಂದು 4-5 ಪಾತ್ರ ನಾನು ಸಿನಿಮಾದ ಪಾತ್ರ ಹೇಳಿದ್ರು ಒಂದು ಓಂ ಸತ್ಯ ಒಂದು ಜೋಗಿ ಮಾದೇಶ ಒಂದು ಮಫ್ತಿ ರಣಗಲ್ಲು ಒಂದು ಟಗ್ರು ಶಿವ ಈ 4 ಕ್ಯಾರೆಕ್ಟರ್ ನಾವು ಜೀವನದಲ್ಲಿ ಮರೆಯೋಕ್ಕಾಗಲ್ಲ ಸರ್ ಅಂತ ಅಂದ್ರೆ ಅಪರೂಪ ಅದು ಆ ತರ ಒಂದು ಇದು ಸಿಗೋದು ಒಂದು ಕ್ಯಾರೆಕ್ಟರ್ ಹೆಸರು ಸಿಗ್ಬೋದಿಲ್ಲ 2 ಕ್ಯಾರೆಕ್ಟರ್ ನಾಲ್ಕು ಕ್ಯಾರೆಕ್ಟರ್ ಕಣ್ಣು ಸಹ ಸಿಗೋದಿದೆಯಲ್ಲ ಅಂದ್ರೆ ಆ ಪಾತ್ರ ಎಷ್ಟು ಮಟ್ಟಿಗೆ ಜನಗಳ ಮನಸ್ಸಲ್ಲಿ ಪರಿಣಾಮ ಬೀರಿರ್ಬೋದು ಅನ್ನೋದೇ ನನ್ನ ಖುಷಿ ಅಷ್ಟೇ ಅಲ್ಲಿ ಒಬ್ಬ ಆಕ್ಟರ್ ಗೆದ್ದಂಗೆ ಅದು ನನಗೆ ಒಂದು ಹೆಮ್ಮೆ ಅನ್ಸುತ್ತೆ ಏನು ಮೆಥಡ್ ಅಂದ್ರೆ ನೀವು ಸ್ವಲ್ಪ ಸ್ಪೀಡ್ ಆದ್ರೆ ಇದರಲ್ಲಿ ಡಬ್ಬಿಂಗ್ ಮೆಥಡ್ ಸ್ವಲ್ಪ ಸ್ಲೋ ಮಾಡಿ ಬೇಸ್ ವಾಯ್ಸ್ ಅಲ್ಲಿ ಮಾತಾಡಿದ್ರೆ ಬೇಸ್ ಯಾವಾಗ ಬೇಸ್ ಮಾಡ್ಬೇಕು ಅವಾಗ ಮಾಡಿದೆ ಚಂದ ಎಲ್ಲಾ ಸಿನಿಮಾದಲ್ಲಿ ಬೇಸ್ ಮಾಡ್ಬಿಟ್ಟು ಕ್ಯಾರೆಕ್ಟರ್ ವ್ಯತ್ಯಾಸ ಗೊತ್ತಾಗಲ್ವಲ್ಲ ಆತರದ ಈ ತರದ ಪ್ರಯೋಗ ಆಗಿದೆಯಾ ಈ ಸಿನಿಮಾದಲ್ಲಿ ಪ್ರಯೋಗ ಅನ್ನೋದಕ್ಕಿಂತ ಏನ್ ಗೊತ್ತಮ್ಮ ವ್ಯತ್ಯಾಸ ಗೊತ್ತಾಗ್ಬೇಕಮ್ಮ ಎಲ್ಲಾ ಪಾತ್ರಕ್ಕೂ ನಾವು ಏನು ಮಾತಾಡಿದ್ರೆ ಚೇಂಜ್ ಗೊತ್ತಾಗಲ್ಲ ಒಂದೊಂದ್ ಕ್ಯಾರೆಕ್ಟರ್ ಹೆಂಗ ಕ್ಯಾರೆಕ್ಟರ್ ಇದ್ದಾಗ ಸ್ವಲ್ಪ ಹೆಂಗ ವಾಯ್ಸ್ ಮಾಡ್ಬೇಕಾಯ್ತು ಅಂಡ್ ಆ ತೂಕ ಆ ಕ್ಯಾರೆಕ್ಟರ್ ಸ್ಟೇಟಸ್ ಏನು ಆ ಸ್ಟೇಟಸ್ ಪ್ರಕಾರ ನಾವು ಮಾತಾಡ್ಬೇಕಾಗುತ್ತೆ ಅದಕ್ಕೋಸ್ಕರ 100 ಅದಕ್ಕೊಂದು ಟ್ರೈ ಮಾಡಿದ್ದ ರೀಸನ್ ಅದು